ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಹಾಂ ಹಿಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತನೆಯ ಪ್ರಶ್ನೆ ಗಣಿಯಿಂದ ತೆಗೆದ ಒಂದು ಸಾಮಾನ್ಯ ಉಪ್ಪು ಏನಾಗಿರ್ತದೆ ಅಂತ ಕೇಳಿದರು ಇಲ್ಲಿ ಅಯೋಡಿನ್ನಿಂದ ಸಮೃದ್ಧವಾಗಿರ್ತದೆ ಅಯೋಡಿನ್ನಿಂದ ಕೊರತೆಯಿಂದ ಇರ್ತದೆ ಫ್ಲೋರಿನ್ ಸಮೃದ್ಧವಾಗಿರ್ತದೆ ಫ್ಲೋರಿನ್ ಕೊರತೆಯಿಂದ ಇರ್ತದೆ ಅಂತ ಕೇಳಿದ್ವಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಅಯೋಡಿನ್ ಕೊರತೆಯಿಂದ ಇದು ಇರ್ತಕ್ಕಂಥದ್ದು ಗಡಿ ಗಣಿಯಿಂದ ತೆಗೆದಂಥ ಒಂದು ಸಾಮಾನ್ಯ ಉಪ್ಪು ಅಯೋಡಿನ್ ಕೊರತೆಯಿಂದ ಇರ್ತದೆ ಓಕೆ ಮುಂದಿನ ಒಂದು ಪ್ರಶ್ನೆ ಸೂರ್ಯನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಒಂದು ನ್ಯೂಕ್ಲಿಯರ್ ಪ್ರತಿಕ್ರಿಯೆ ನಡೆಯುತ್ತದೆ ಅಂತ ಕೇಳಿದರೆ ಸೂರ್ಯನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಒಂದು ನ್ಯೂಕ್ಲಿಯರ್ ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಕ್ಲೋರಿನ್ನ ನ್ಯೂಕ್ಲಿಯರ್ ಸಮ್ಮಿಲನ ಅಥವಾ ಫ್ಯೂಷನ್ ಸೋಡಿಯಂನ ನ್ಯೂಕ್ಲಿಯರ್ ಸಮ್ಮಿಲನ ಜಲಜನಕದ ನ್ಯೂಕ್ಲಿಯರ್ ಸಮ್ಮಿಲನ ಇಂಗಾಲದ ಡೈಆಕ್ಸೈಡ್ ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಜಲಜನಕದ ನ್ಯೂಕ್ಲಿಯರ್ ಸಮ್ಮಿಲನ ಹೈಡ್ರೋಜನ್ ಇಲ್ಲಿ ಫ್ಯೂಜನ್ ಅಂತ ಕರಿತೇವೆ ಹೈಡ್ರೋಜನ್ ಫ್ಯೂಜನ್ ಆಗ್ತದೆ ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ರಾಜದ್ರವ ಅಕ್ವರೇಜಿ ಅಂತ ಕರಿತೇವೆ ರಾಜದ್ರವ ಅಂತ ಅಂದರೆ ಇಲ್ಲಿ ಏನು ಅಂತ ಕೇಳಿದರೆ ರಾಜದ್ರವ ಅಂತ ಅಂದರೆ ಇಲ್ಲಿ ಏನು ಅಂತ ಕೇಳಿದರೆ ಒನ್ ಮೋಲಾರ್ ಆಫ್ ಹೆಚ್ ಎನ್ ಓ ಹೋತ್ರಿ ಇಷ್ಟು ಟೂ ಮೋಲಾರ್ ಆಫ್ ಸಿ ಎಲ್ ಇದೆ ಒನ್ ಮೋಲಾರ್ ಆಫ್ ಹೆಚ್ ಎನ್ ಓ ತ್ರೀ ಹಾಗೆ ತ್ರೀ ಮೋಲಾರ್ ಆಫ್ ಇದೆ ಹಾಗೆ ಇಲ್ಲಿ ತ್ರೀ ಮೋಲಾರ್ ಆಫ್ ಹೆಚ್ ಎನ್ ಓ ಸಿ ಒನ್ ಮೋಲಾರ್ ಆಫ್ ಸಿ ಎಲ್ ಇದೆ ಹಾಗೆ ಇಲ್ಲಿ ತ್ರೀ ಮೋಲಾರ್ ಆಫ್ ಹೆಚ್ ಎನ್ ಓ ಓದ್ತೀರಿ ಹಾಗೆ ಟೂ ಮೋಲಾರ್ ಆಫ್ ಹೆಚ್ ಸಿ ಎಲ್ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಒನ್ ಆಫ್ ಹೆಚ್ ಎನ್ ಓ ತ್ರೀ ಆಫ್ ಹೆಚ್ ಸಿ ಎಲ್ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಅಥವಾ ಪ್ರಭೇದವನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳಿದರೆ ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಮತ್ತು ಪ್ರಭೇದವನ್ನು ಇಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಎಕ್ಸೋಟಿಕ್ ಇಂಡಿಸಿನಿಯಸ್ ಅಥವಾ ದೇಶೀಯ ಎಕ್ಸೋಟಿಕ್ ಅಥವಾ ವಿಲಕ್ಷಣ ಹಾಗೆ ಒಬನೋಕ್ಷಿಯಸ್ ಜುಗುಪ್ಸೆ ಹುಟ್ಟಿಸುವ ಕಳೆ ಹಾಗೆ ಇಲ್ಲಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ ಎಕ್ಸೋಟಿಕ್ ಅಂತ ಅಂದರೆ ನಮ್ಮ ಒಂದು ದೇಶದಿಂದ ಹೊರಗೆ ಹೊರಗಿನಿಂದ ಬಂದಿರತಕ್ಕಂಥ ಒಂದು ಸ್ಪೀಸನ್ನು ಎಕ್ಸೋಟಿಕ್ ಸ್ಪೀಸಿಸ್ ಅಂತ ಇಲ್ಲಿ ಕರೆಯಲಾಗ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಎಕ್ಸೋಟಿಕ್ ವಿಲಕ್ಷಣ ಹೊಂದಿರತಕ್ಕಂತಹ ಒಂದು ಪ್ರಭೇದ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆ ಪರಿಸರದ ಒಂದು ಸಂದರ್ಭದಲ್ಲಿ ಪರಿಸರದ ಸಂದರ್ಭದಲ್ಲಿ ಡರ್ಟಿ ಡಜನ್ ಪದವು ಡರ್ಟಿ ಡಜನ್ ಪದವು ಆ ಕೊಳಕು ಹನ್ನೆರಡು ಇದಕ್ಕೆ ಸಂಬಂಧ ಹೊಂದಿದೆ ಆ ಡರ್ಟಿ ಝಡನ್ ಡಜನ್ ಡಜನ್ ಪದಕ್ಕೆ ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಹನ್ನೆರಡು ಹಾನಿಕಾರಕ ಹಸಿರು ಅನಿಲಗಳು ಆಪ್ಷನ್ ಬಿ ಹನ್ನೆರಡು ಓಝೋನ್ ಕ್ಷೀಣಕ ವಸ್ತುಗಳು ಆಪ್ಷನ್ ಸಿ ಹನ್ನೆರಡು ಸತತವಾದ ಸಾವಯವ ಮಾಲಿನ್ಯಕಾರಿಗಳು ಹಾಗೆ ಆಪ್ಷನ್ ಡಿ ಹನ್ನೆರಡು ಭಾರ ಲೋಹಗಳು ಅಂತ ಆಪ್ಷನ್ಗಳನ್ನು ನಿಮಗೆ ಕೊಡಲಾಗಿದೆ ಓಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಹನ್ನೆರಡು ಸತತವಾದ ಸಾವಯವ ಒಂದು ಮಾಲಿನ್ಯಕಾರಿಗಳನ್ನು ಇಲ್ಲಿ ಪರಿಸರ ಸಂದರ್ಭದಲ್ಲಿ ಡರ್ಟಿ ಝಡ್ ಡಝನ್ ಅಂತ ಇಲ್ಲಿ ಕರೆಯತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸಲ ಬೇಕಾದರೆ ನೋಡ್ಕೊಳ್ಳಿ ಹನ್ನೆರಡು ಸತತವಾದ ಸಾವಯವ ಒಂದು ಮಾಲಿನ್ಯಕಾರಿಗಳು ಓಕೆ ನಮ್ಮ ಒಂದು ಈ ಒಂದು ವಿಡಿಯೋ ಏನಾದರೂ ಸ್ಪೀಡ್ ಆಗ್ತಾ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಪ್ರಶ್ನೆ ಮಾನವ ರಕ್ತದ ಗುಂಪುಗಳು ಮತ್ತು ಪ್ರತಿಕಾಯಗಳ ಒಂದು ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಕೆ ಲ್ಯಾಂಡ್ ಸ್ಪೈನರ್ ಆಪ್ಷನ್ ಡಿ ಆಪ್ಷನ್ ಬಿ ಇಲ್ಲಿ ಟಿ ಸ್ಟರ್ಡ್ ಬರ್ಗ್ ಅಂತ ಇದೆ ಆಪ್ಷನ್ ಸಿ ಓ ವಾರ್ ಬರ್ಗ್ ಅಂತ ಇದೆ ಆಪ್ಷನ್ ಡಿ ಟಿ ಹೆಚ್ ಮಾರ್ಗನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಲ್ಯಾಂಡ್ ಸ್ಟೈನರ್ ಕೆ ಲ್ಯಾಂಡ್ ಸ್ಟೈನರ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಆಪ್ಷನ್ ಏ ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇಂತಹ ಒಂದು ಹೇಳಿಕೆಗಳನ್ನು ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೆ ಇನ್ನಿತರ ಎಸ್ ಡಿ ಎ ಎಕ್ಸಾಮ್ ಆಗಿರ್ಬೋದು ಹಾಗೆ ಇಲ್ಲಿ ಎಫ್ ಡಿ ಎ ಎಕ್ಸಾಮ್ ಆಗಿರ್ಬೋದು ಹಾಗೇ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಹಾಗೇ ಇಲ್ಲಿ ಸಿ ಎ ಆರ್ ಮತ್ತು ಡಿ ಎ ಆರ್ ಎಕ್ಸಾಮ್ ಆಗಿರ್ಬೋದು ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದ ಒಂದು ಹೇಳಿಕೆಗಳನ್ನು ಕ್ವಶನ್ಗಳನ್ನು ಕೇಳಿ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಒಂದು ಸಾಧ್ಯತೆ ತುಂಬ ಇರತಕ್ಕಂಥದ್ದು ಅದಕ್ಕಾಗಿ ನೀವೇನಪ್ಪ ಮಾಡಬೇಕಪ್ಪ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾದ ಒಂದು ಹೇಳಿಕೆ ಪ್ರಶ್ನೆಗಳನ್ನು ತಪ್ಪದೇ ನಮ್ಮ ಒಂದು ಚಾನಲಲ್ಲಿ ದಿನ ಒಂದು ಅಂತೂ ಇದ್ದೇ ಇರುತ್ತೆ ಹೇಳಿಕೆ ಪ್ರಶ್ನೆಗಳು ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದೇ ರೀತಿ ಮುಂದೆ ಬರ್ತಾ ವಿಡಿಯೋಗಳನ್ನು ಕೂಡ ನೋಡ್ತಾ ಹೋಗಿ ಹಾಗೆ ಈ ಒಂದು ಏನು ವಿಡಿಯೋ ಇದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಮಾಡಿದ್ದೇವೆ ಎಲ್ಲರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಪ್ಲೇ ಲಿಸ್ಟ್ ಇರುತ್ತೆ ಎಲ್ಲರೂ ಕೂಡ ಹೋಗಿ ಅಲ್ಲೂ ಕೂಡ ವೀಕ್ಷಣೆಯನ್ನು ಮಾಡಬಹುದು ಹಾಗಾದ್ರೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ಏನು ಹೇಳಿಕೆ ಇದೆ ಅಂತ ನೋಡಿ ಇಲ್ಲಿ ಗಡಸು ನೀರು ಇದಕ್ಕೆ ಸೂಕ್ತವಲ್ಲ ಅಂತ ಕೇಳಿದರೆ ಕುಡಿಯಲು ಸೂಕ್ತವಲ್ಲ ಸಾಬೂನಿನೊಂದಿಗೆ ಬಟ್ಟೆಗಳನ್ನು ತೊಳೆಯಲು ಬಾಯ್ಲರ್ಗಳಲ್ಲಿ ಬಳಸಲು ಮತ್ತು ಇಲ್ಲಿ ಬೆಳೆಗಳ ನೀರಾವರಿಗೆ ಅಂತ ಇದೆ ಗಡಸು ನೀರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ನ ಕೇಳಿದರೆ ಹಾಗೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಮತ್ತು ಡಿ ಮಾತ್ರ ಸರಿಯಾಗಿದೆ ಎ ಬಿ ಸಿ ಡಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಹೇಗೆ ಇಲ್ಲಿ ಕನ್ಫ್ಯೂಸ್ ಆಗಲಿಲ್ಲದಂಗೆ ನಾವು ಹೇಗೆ ಸರಿಯಾದ ಉತ್ತರವನ್ನು ಆರಿಸಬೇಕು ಅಂತ ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅಂದರೆ ಯಾವ ಯಾವುದು ಸರಿ ಇದೆ ಅದನ್ನು ಮಾತ್ರ ನೋಡಬೇಕು ಗಡಸು ನೀರು ಯಾವುದಕ್ಕೆ ಸೂಕ್ತವಲ್ಲ ಅಂತ ಅಂದರೆ ಸಾಬೂನಿನೊಂದಿಗೆ ಬಟ್ಟೆಗಳನ್ನು ತೊಡೆಯಲು ಸೂಕ್ತವಲ್ಲ ಹಾಗೆ ಇಲ್ಲಿ ಬಾಯ್ಲರ್ಗಳಲ್ಲಿ ಬಳಸಲು ಸೂಕ್ತ ಅಲ್ಲ ಹಾಗಾದರೆ ಇಲ್ಲಿ ಬಿ ಸಿ ಎರಡೂ ಕೂಡ ಸರಿಯಾಗಿದೆ ಅಲ್ಲಿ ಈ ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಬಿ ನಲ್ಲಿ ಇದೆ ನೋಡಿ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿದೆ ಅಂತ ಇಲ್ಲಿ ಆಪ್ಷನ್ ಬಿ ನಲ್ಲಿ ಇದೆ ಹಾಗೆ ನೀವು ಆಪ್ಷನ್ ಬಿ ಅಂತ ಆಪ್ಷನ್ನ ಟಿಕ್ ಹಾಕಿಬಿಡಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಓಕೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬರಾಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಂದಿನ ಒಂದು ಕ್ವಶನ್ ಪೇಪರನ್ನು ತುಂಬ ಇಂಪಾರ್ಟೆಂಟಾಗಿ ಮಾಡಿದ್ದೇವೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಓಕೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಈಗ ಮಾನವನಲ್ಲಿ ಸೀಸಕ್ಕೆ ತೀವ್ರ ಒಡ್ಡುವಿಕೆಯಿಂದ ಉಂಟಾಗುವ ಒಂದು ರೋಗ ಯಾವುದು ಅಂತ ಇದೆ ಟಿ ಸೀಸಾ ಅಂತ ಅಂದರೆ ಲೆಡ್ ಅಂತ ಕರಿತೇವೆ ಲೆಡ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ರೋಗ ಯಾವುದು ಅಂತ ಇದೆ ಆಪ್ಷನ್ ಎ ಇಟಾಯಿ ಇಟಾಯಿ ರೋಗ ಆಪ್ಷನ್ ಬಿ ನ್ಯೂರಾಲ್ಜಿಯಾ ರೋಗ ಆಪ್ಷನ್ ಸಿ ಪ್ಲಂಬಿಸಮ್ ಅಂತ ಇದೆ ಆಪ್ಷನ್ ಡಿ ಬೈಸಿನ್ನೋಸಿಸ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಪ್ಲಂಬಿಸಮ್ ಪ್ಲಂಬಿಸಮ್ ಸರಿಯಾದ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆ ನೇರಳಾತೀತ ಬೆಳಕಿನ ಆಳ ಆವರ್ತಕಾಂಕವು ಆ ನೇರಳಾತೀತ ಒಂದು ಬೆಳಕಿನ ಆವರ್ತಾಂಕವು ಯಾವುದು ಅಂತ ಇದೆ ನೇರಳಾತೀತ ಕಿರಣಗಳು ಯಾವುದು ಅಂತ ನೋಡೋದಾದರೆ ಇಲ್ಲಿ ನೇರಳಾತೀತ ಅಂತಂದರೆ ರೇಸ್ ಅಂತ ಕರಿತೇವೆ ಎಕ್ಸ್ರೇಸ್ನ ಒಂದು ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ಸರಿ ಇದೆ ಅಂತ ಇದೆ ನೋಡಲಾಗುವ ಬೆಳಕಿನ ವ್ಯಾಪ್ತಿಗಿಂತ ಕೆಳಗಿನದು ಅವರೋಹಿತ ಬೆಳಕಿನ ವ್ಯಾಪ್ತಿಗಿಂತ ಕೆಳಗಿನದು ನೋಡಲಾಗುವ ಒಂದು ಬೆಳಕಿನ ವ್ಯಾಪ್ತಿಗಿಂತ ಮೇಲಿನದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ನೋಡಲಾಗುವ ಬೆಳಕಿನ ವ್ಯಾಪ್ತಿಗಿಂತ ಕೆಳಗಿನದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ಆ ಯಕಿಡ್ನಾ ಎಂಬುದು ಏನು ಅಂತ ಕೇಳಿದರೆ ಯಕಿಡ್ನಾ ಎಂಬುದು ಏನು ಅಂತ ಕೇಳಿದರೆ ಮೊಟ್ಟೆಯನ್ನು ಇಡುವ ಸಸ್ತನಿ ಆ ಚೀಲವನ್ನು ಹೊಂದಿರುವ ಸಸ್ತನಿ ಆ ಕೀಟಭಕ್ಷಕ ಸಸ್ತನಿ ಹಾಗೆ ಹಾರುವ ಸಸ್ತನಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಮೊಟ್ಟೆಯನ್ನು ಇಡ್ತಕ್ಕಂಥ ಒಂದು ಒಂದೇ ಒಂದು ಸಸ್ತನಿ ಯಾವುದಪ್ಪ ಅಂತ ಅಂದರೆ ಅದನ್ನು ಅಂತ ಕರಿತೇವೆ ಇದನ್ನು ಪಕ್ಕ ನೆನ್ಪಿಟ್ಕೊಳ್ಳಿ ಪಕ್ಕ ಪೊಲೀಸ್ ಕಾನ್ಸ್ಟೇಬಲ್ ಈ ರೀತಿಯಾದ ಒಂದು ಕ್ವಶನ್ಗಳನ್ನು ಪಕ್ಕ ಕೇಳ್ತಾರೆ ಅದಕ್ಕಾಗಿ ಈ ರೀತಿಯಾದ ಒಂದು ಕ್ವೇಶನ್ ಏನಿರ್ತೀವಿ ಇದನ್ನು ಒಂದು ಕಡೆ ನೀವು ಬರ್ಕೊಂಡ್ರಿ ಅಂತಂದರೆ ಅಂದರೆ ನೋಟ್ಸ್ ಮಾಡಿಕೊಂಡು ನೀವು ಒಂದು ಕಡೆ ಬರ್ಕೊಂಡ್ರಿ ಅಂತಂದರೆ ಪಕ್ಕಾ ಪಕ್ಕ ಲಾಸ್ಟ್ಗೆ ನೀವು ಏನು ಎಕ್ಸಾಮ್ ಇರುತ್ತೆ ಅದಕ್ಕೂ ಮುಂಚೆ ನೀವು ಬೇಗ ಆ ಒಂದು ಪೇಜ್ನ ನೋಡ್ಬಿಟ್ರಿ ಅಂತ ಅಂದರೆ ಅಲ್ಲಿ ಒಂದು ಪೇಜ್ನಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಎಕಿಡ್ನ ಅಂತ ಬರ್ಕೊಂಡ್ಬಿಡಬೇಕು ನೆಕ್ಸ್ಟ್ ಇಲ್ಲಿ ಮೊಟ್ಟೆ ಇಡುವ ಸಸ್ತನಿ ಅಂತ ಬರ್ಕೊಂಡ್ಬಿಡಬೇಕು ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಏನಿದೆ ಅದನ್ನು ಬರ್ಕೊಂಡ್ಬಿಡಬೇಕು ಅದಕ್ಕೆ ಆನ್ಸರ್ ಬರ್ಕೊಂಡ್ಬಿಡಬೇಕು ಈ ರೀತಿಯಾಗಿ ಒಂದು ಪೇಜ್ನಲ್ಲಿ ಕಡಿಮೆ ಅಂತಂದರೆ ಇಪ್ಪತ್ತೈದು ಲೈನ್ ಇತ್ತು ಅಂತ ಅಂದರೆ ಇಪ್ಪತ್ತೈದು ಲೈನಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಆನ್ಸರ್ನ ನೀವು ತಿಳ್ಕೊಂಡಿರ್ತೀರ ಅದಕ್ಕಾಗಿ ಈ ರೀತಿಯಾಗಿ ನೀವು ನೀವು ನಿಮ್ಮ ಒಂದು ಹಾರ್ಡ್ ವರ್ಕನ್ನು ಮಾಡಿದಿರಿ ಅಂತಂದರೆ ಲಾಸ್ಟ್ಗೆ ನಿಮಗೆ ಸ್ಮಾರ್ಟ್ ವರ್ಕಲ್ಲಿ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಈ ರೀತಿಯಾಗಿ ನೀವು ಬರ್ಕೊಳ್ಳಿ ಇವತ್ತಿನ ಒಂದು ಕೊನೆಯ ಪ್ರಶ್ನೆನ ನಿಮಗೆ ಕೊಡ್ತೇನೆ ಎಲ್ಲರೂ ಕೂಡ ಹೇಗೆ ಆನ್ಸರ್ ಮಾಡ್ತೀರಾ ನೋಡೋಣ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಇಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ ಮಾಡಬಹುದು ಇಲ್ಲಿ ಭಾರತದ ನಿರ್ದಿಷ್ಟ ಭಾಗಗಳಿಗೆ ಇಲ್ಲಿ ಪ್ರಯಾಣಿಸುವಾಗ ಕೆಂಪು ಮಣ್ಣನ್ನು ಗಮನಿಸಬಹುದು ಈ ಬಣ್ಣಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದರೆ ಎಲ್ಲರೂ ಕೂಡ ಇದನ್ನು ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಆನ್ಸರ್ನ ತಿಳಿಸಿದ್ದೇನೆ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಪಾಠಗಳನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಆನ್ಸರ್ನ ಮಾಡಿದ್ದೇನೆ ಯಾರ್ಯಾರು ನೋಡಿರ್ತೀರ ಇದಕ್ಕೆ ಆನ್ಸರ್ನ ಮಾಡ್ತೀರಾ ಯಾರ್ಯಾರು ನೋಡಿಲ್ಲ ಮುಂದಿನ ವಿಡಿಯೋನ ಕಂಪಲ್ಸರಿಯಾಗಿ ನೋಡಿ ಮತ್ತು ಈ ಒಂದು ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಿ ಪ್ಲೀಸ್ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ